Hi friends, welcome to Pankaj Make It Drawing. So ivattu ni video dalli naavu ee one machine block ana draw madona. So idu isometric block, yen visheshate andre idralli eradu non isometric lines ive. See idu then ee lines yenide is non isometric lines. Yen is non isometric line andre ivereddu navu yen baseline ide alla ivkella ee line remaining enidave horizontal agive, but ivereddu enidave inclined ive, adakke ivke non isometric lines antivi. So inta non isometric line iduvanta ಐಸೋಮೆಟ್ರಿಕ್ ವ್ಯೂ ಅನ್ನು ಯಾವ ರೀತಿ ತೆಗಿಬೇಕನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಐಸೋಮೆಟ್ರಿಕ್ ಬ್ಲಾಕನ್ನು ಡ್ರಾ ಮಾಡೋಣ. ಸಿಂಪ್ಲಿ ಐಸೋಮೆಟ್ರಿಕ್ ಬ್ಲಾಕನ್ನು ಡ್ರಾ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ಪು ಒಂದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮನ್ನು ಡ್ರಾ ಮಾಡ್ಕೊಳ್ಬೇಕು. ರೈಟ್, ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಅಂದರೆ ಒಂದು ಪ್ರಿಸಮ್ ಅಂದರೆ ಏನಿದೆ, ತ್ರೀ ಡೈಮೆನ್ಷನಲ್ ಇರ್ತದೆ. ತ್ರೀ ಡೈಮೆನ್ಷನ್ಸ್ ಮೀನ್ಸ್ ಒಂದು ವಿಡ್ತ್ ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ. ರೈಟ್, ಈ ರೀತಿ ಇರುವಂಥ ಒಂದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮನ್ನು ಫಸ್ಟ್ ಏನು ಮಾಡೋಣ, ನಾವು ಡ್ರಾ ಮಾಡ್ಕೊಂಬಿಡೋಣ. ಹೌದಾ, ಫಸ್ಟ್ ಈ ಒಂದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್. ಸೊ ಅದಕ್ಕೆ ಏನು ಮಾಡಿ, ಬೇಸಿಕ್ ಒಂದು ಬೇಸ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ತಿನ್ ಲೈನ್ ಆಗಿರಬೇಕು, ಜಸ್ಟ್ ಒಂದು ರೆಫರೆನ್ಸ್ ಲೈನ್ ಬೇಕು ನಮಗೆ. ಓಕೆನಾ, ರೆಫರೆನ್ಸ್ ಲೈನ್ ಮಾಡಿ ಮಿಡಲ್ ಪಾಯಿಂಟ್ ಎಲ್ಲರೂ ಒಂದು ನೇಮಿಂಗ್ ಮಾಡಿ ಪಿ ಅಂತೇಳಿ ನೇಮಿಂಗ್ ಮಾಡ್ತೀನಿ. ಸೊ ನಾನು ಇದನ್ನು ನೇಮಿಂಗ್ನಿಂದ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಓಕೆನಾ, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಯು ಕ್ಯಾನ್ ಏಬಲ್ ಟು ಕಂಪ್ಲೀಟ್ ಇಟ್. ಸಿ, ಸೊ ಫಸ್ಟ್ ಏನು ಮಾಡ್ತಾ ಇದ್ದೀನಿ ನಾನು, ಇಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮನ್ನು ತೆಗಿತಾ ಇದ್ದೀನಿ. ಸೊ ಯಾವುದೇ ಒಂದು ಪ್ರಿಸಮ್ ತೆಗಿಬೇಕು ಅಥವಾ ಒಂದು ಐಸೋಮೆಟ್ರಿಕ್ ಬ್ಲಾಕ್ ತೆಗಿಬೇಕಂತಂದರೆ ತ್ರೀ ಎಕ್ಸಸ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇರ್ತವೆ. ಸೊ ಅದರಲ್ಲಿ ಎರಡು ಹಾರಿಜೆಂಟಲ್ ಲೈನು 30 ಡಿಗ್ರಿಗೆ ಇನ್ಕ್ಲೈಂಡ್ ಆಗಿರ್ತವೆ ನಮ್ಮ ಬೇಸ್ ಲೈನಿಗೆ. ಓಕೆನಾ, ಈ ಪಿ ಪಾಯಿಂಟಲ್ಲಿ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ ಏನು ಮಾಡೋಣ, 30 ಡಿಗ್ರಿ ಎರಡು ಹಾರಿಜೆಂಟಲ್ ಲೈನ್ ಬೇಕು ನಮಗೆ. ಸೊ ಇಲ್ಲಿ ನೋಡಿ 30 ಇದೆಯಾ, 0, 10, 20, 30. ರೈಟ್, ಸೊ ಅದೇ ರೀತಿ ಈ ಲೆಫ್ಟ್ ಸೈಡ್ ಬನ್ನಿ, 0, 10, 20, 30. ಇಲ್ಲೂ ಏನು ಮಾಡೋಣ, ಎರಡು ಹಾರಿಜೆಂಟಲ್ ಲೈನ್ ಬೇಕು ನಮಗೆ. ಒಂದು ಐಸೋಮೆಟ್ರಿಕ್ ತೆಗಿಬೇಕಾದ್ರೆ 3D ಇರ್ತದೆ ಅಲ್ಲ, ಒಂದು ಎಕ್ಸ್ ವೈ ಇನ್ನೊಂದು ಜೆಡ್ ಎಕ್ಸಸ್ ಏನಿರ್ತದೆ, ಆಲ್ವೇಸ್ ವರ್ಟಿಕಲ್ ಆಗಿರ್ತದೆ. ವರ್ಟಿಕಲ್ ಬೇಕಂದ್ರೆ ನಮಗೆ 90 ತೊಗೊಂಬಿಡ್ತೀನಿ ನಾನು. ಹೌದಾ, 3 ಪಾಯಿಂಟ್ ಸಿಕ್ಬಿಡ್ತು ನಮಗೆ ಇಲ್ಲಿ, ಇದು 2, 3, 3 ಎಕ್ಸಸ್ ಸಿಕ್ಬಿಡ್ದು. ಸೊ ಫಸ್ಟ್ ಏನು ಮಾಡೋಣ, ನಾವೀಗ 50 ಕೊಟ್ಟಿದ್ದಾರೆ ಅವರು, ನಾನು ಇಲ್ಲಿ ಪಿ ಅಂತೇಳಿ ತೊಗೊಂಬಿಟ್ಟಿದ್ದೀನಿ. ಓಕೆನಾ, ಸಿ ಹಿಯರ್ ಪಿ ಅಂತೇಳಿ ನಾನು ತೊಗೊಂಬಿಟ್ಟಿದ್ದೀನಿ. ಸೊ ಈ ಪಿ ಪಾಯಿಂಟಿಂದ 50 mm ಮಾಡೋಣ, 30 ಡಿಗ್ರಿ ಇನ್ಕ್ಲೈಂಡ್ ಆಗಿ ಒಂದು ಥಿನ್ ಲೈನ್. ಓಕೆನಾ, ರಿಮೆಂಬರ್ ಥಿನ್ ಲೈನ್ ಇರಬೇಕಲ್ವ. ಸೊ ನಾವು ಫಸ್ಟ್ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ನ ಡ್ರಾ ಮಾಡ್ತಾ ಇದ್ದೀನಿ. ಓಕೆನಾ, 50 cm. ಸಿ, ಈ ರೀತಿ ಇಲ್ಲಿ 50 mm ಆಯ್ತು ನಮಗೆ. ಸೊ ಇಲ್ಲಿ 50 mm ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಪಿದಿಂದ ಇಲ್ಲಿ ಪಿ ಪಾಯಿಂಟ್ ಇದೇನಂದರೆ ಈ ರೈಟ್ ಸೈಡ್ ಎಷ್ಟಿದೆ ಕೊಟ್ಟಿದ್ದಾರೆ ಅವ್ರಿಗೆ, 40 mm ಕೊಟ್ಟಿದ್ದಾರೆ. ಓಕೆನಾ, ಸೆಟ್ ಮಾಡ್ಕೊಳ್ಳಿ. 30 ಡಿಗ್ರಿ ಆಲ್ರೆಡಿ ಮಾಡಿದ್ದಿದೆ ಪಿ ಪಾಯಿಂಟ್. ಓಕೆ, ದೆನ್ ಇಲ್ಲಿ 30 ಡಿಗ್ರಿ ಮಾಡಿದ್ದಿದೆ, 30 ಡಿಗ್ರಿ ಹೊರಿಜೆಂಟ್ ಇನ್ಕ್ಲೈಂಡು, ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಓಕೆನಾ, ಪಿ ಪಾಯಿಂಟ್ ದೆನ್ 30 ಡಿಗ್ರಿ ಇಲ್ಲಿ ಸೆಟ್ ಮಾಡಿದ್ದಾರೆ. ಸೊ ಲೆಂತ್ ಎಷ್ಟು ಹೋಗಬೇಕು, 40 ಕೊಟ್ಟಿದ್ದಾರೆ. ಸೊ ಇಲ್ಲಿ 40 ತಿನ್ ಲೈನ್ ಇರಬೇಕು. ಓಕೆನಾ, ಎಲ್ಲ ತಿನ್ ಲೈನ್ಸ್ ಇರಬೇಕು. ಸೊ ಇದಕ್ಕೆ ನಾನು ನೇಮಿಂಗ್ ಮಾಡಿಬಿಡ್ತೀನಿ, ಪಿ ಪಾಯಿಂಟ್ ಕ್ಯೂ. ಓಕೆ, ದೆನ್ ವಿ. ರೈಟ್, ಸೊ ಓಕೆ, ಇನ್ನೇನು ಮಾಡೋದು, ನಾವು ವಿ ಪಿ ಕ್ಯೂಗಳಿಗೆ ವರ್ಟಿಕಲ್ ಲೈನ್ಸ್ಗಳನ್ನು ಡ್ರಾ ಮಾಡ್ಕೊಳ್ಬೇಕಾಗ್ತದೆ. ರೈಟ್, ಸೊ ಫಸ್ಟಿಗೆ ಪಿನ ಆಲ್ರೆಡಿ ಇಲ್ಲಿ 90 ಡಿಗ್ರಿ ಸೆಟ್ ಮಾಡಿದ್ದೆ. ಸೊ ಅಲ್ಲೇ ಮಾಡೋಣ, ಒಂದು ಹೈಟ್ ಕೊಟ್ಟಿದ್ದಾರೆ ಅವ್ರು, ಎಷ್ಟು 30 ಡಿಗ್ರಿ, ಸಾರಿ 30 mm ಲೆಂತ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಪಿದಿಂದ ಸೆಟ್ ಮಾಡ್ಕೊಳ್ಳಿ, ದೆನ್ 90 ಡಿಗ್ರಿ ನೀವೇನಲ್ಲೇ ಮಾಡಿದ್ದೆ ಪ್ರೊಟೆಕ್ಟರ್ದಿಂದ. ಸೊ ಅಲ್ಲೇ ನೀಟಾಗಿ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಸೊ ಎಷ್ಟು ಹೈಟು, 30. ಓಕೆನಾ, 10, 20, 30, ತಿನ್ ಲೈನ್ಸ್ ಇರಬೇಕು, ರಿಮೆಂಬರ್. ಓಕೆ, ತಿನ್ ಲೈನ್ಸ್. ಸೊ ಈ ಪಾಯಿಂಟಿಗೆ ಎಸ್ ಅಂತೇಳಿ ನಾನು ನಿಮಗೆ ಮಾಡಿಬಿಡ್ತೀನಿ. ರೈಟ್, ಸೊ ಅದೇ ರೀತಿ ವಿ ಮತ್ತು ಕ್ಯೂಗೆ ಏನು ಬೇಕು ನಮಗೆ, ಒಂದು ವರ್ಟಿಕಲ್ ಲೈನ್ಸ್ಗಳನ್ನು ಡ್ರಾ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ನಾವು 60 ಡಿಗ್ರಿಯನ್ನು ಸೆಟ್ ಮಾಡ್ಕೊಳ್ಬೇಕು ಈ ರೀತಿ. ಓಕೆ, ವಿ ಪಾಯಿಂಟು ದೆನ್ ಪಿ ಬೇಸ್ ಲೈನ್. ಓಕೆನಾ, ವಿ ಪಾಯಿಂಟ್ದಿಂದ ಇಡಬೇಕು. ಸೊ ವರ್ಟಿಕಲ್ ಲೈನ್ ಬೇಕಂದರೆ ಈ 60ನ ನಾವು ಪಾಯಿಂಟ್ ಔಟ್ ಮಾಡ್ಕೋಬೇಕು, 60 ಡಿಗ್ರಿನ. ಸೊ ಇಲ್ಲಿ 60 ಡಿಗ್ರಿ, ಈ 60 ಮಾಡಿ ಏನಾಗ್ತದೆ, ಪಿ ಕ್ಯೂಗೆ ನಾವು ಹೊರಿಜೆಂಟಲ್ ಲೈನ್ ಬೇಕಾಗಿಲ್ಲ, ನಮಗೆ ವರ್ಟಿಕಲ್ ಲೈನ್ ಬೇಕು. ಅದಕ್ಕೆ ವಿದಿಂದ ಈ 60 ಏನು ಮಾಡ್ಕೊಳ್ಬೇಕು, ಒಂದು ಪಾಯಿಂಟ್ ಮಾಡ್ಕೊಳ್ಬೇಕು. ರೈಟ್, ಸೊ ಹೈಟ್ ಕೊಟ್ಟೇ ಬಿಟ್ಟಿದ್ದಾರೆ 30. ಅಗೇನ್ ವಿ ಪಾಯಿಂಟನ್ನು ಸೆಟ್ ಮಾಡ್ಕೊಳ್ಳಿ, ವಿ ಪಾಯಿಂಟ್ದಿಂದ ನಾವು ಆಲ್ರೆಡಿ 60 ಮಾಡಿದಂಥ ಪಾಯಿಂಟಿಗೆ ಹೌ ಮಚ್ ಇಟ್ ವಿಲ್ ಬಿ ಹೈಟ್, ಹೈಟ್ ಎಷ್ಟು ತೊಗೊಳ್ಬೇಕು ಈಗ ನಾವು, 30. ಓಕೆನಾ, ಸಿ 30 mm. ಓಕೆ, ನಾನು mmದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಈ ಪಾಯಿಂಟಿಗೆ ನಾನು ಏನು ಮಾಡ್ತೀನಿ, ಯು ಅಂತೇಳಿ ನಿಮಗೆ ಮಾಡಿಬಿಡ್ತೀನಿ. ರೈಟ್, ಅದೇ ರೀತಿ ಕ್ಯೂ ಪಾಯಿಂಟಿಗೂ ಏನು ಮಾಡೋಣ, ನಾವು ಇಲ್ಲಿ ಒಂದು ವರ್ಟಿಕಲ್ ಲೈನನ್ನು ಡ್ರಾ ಮಾಡ್ಕೊಳ್ಬೇಕು. ರೈಟ್, ಸೊ ಅದೇ ರೀತಿ ಇಲ್ಲಿ ಕ್ಯೂ ಪಾಯಿಂಟಿಗೆ ಇಟ್ಕೊಳ್ಳಿ, ಈ ರೀತಿ ಪ್ರೊಟೆಕ್ಟರ್ನ ಸೆಟ್ ಮಾಡ್ಕೊಳ್ಳಿ. ರೈಟ್, ಸೊ 60 ಡಿಗ್ರಿಯಲ್ಲಿದೆ ನೋಡಿ, ಇಲ್ಲಿ ಕೊಡಿ, ವರ್ಟಿಕಲ್ ಆಗಬೇಕಲ್ಲ ನಮಗೆ. ಓಕೆ, 60 ಡಿಗ್ರಿ ಕ್ಯೂದಿಂದ 60 ಡಿಗ್ರಿ. ಸೊ ಅದು ಹೈಟ್ ಎಷ್ಟು ಇರುತ್ತಪ್ಪ, 30ನೇ ಇರುತ್ತೆ. ಓಕೆ, ಹೈಟ್. ಸೊ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ, 30 ಹೈಟ್. ರೈಟ್,
30 ಆಯಿತಾ. ಸೊ ಇದಕ್ಕೂ ನಾನು ನೇಮಿಂಗ್ ಮಾಡಿಬಿಡ್ತೀನಿ, ಸೇ ಆರ್ ಆರ್ ಅಂತೇಳಿ ನೇಮಿಂಗ್ ಮಾಡಿಬಿಡ್ತೀನಿ ರೈಟ್. ಸೊ ಇನ್ನೇನು ಮಾಡೋಣ, ಇವೆಲ್ಲ ಪಾಯಿಂಟ್ಸ್ಗಳನ್ನು ಯುದಿಂದ ಎಸ್ ಎಸ್ ಟು ಯು ಜಾಯ್ನ್ ಮಾಡ್ಕೊಳ್ಳಿ. ಸೊ ಎಸ್ ಆರ್ ಲೈನನ್ನು ಜಾಯ್ನ್ ಮಾಡ್ಕೊಳ್ಳಿ, ಓಕೆನಾ. ಸೊ ದಿಸ್ ಈಸ್ ದಿ ಬೇಸಿಕ್ ಸ್ಟೆಪ್. ಈ ಬ್ಲಾಕ್ ಅಂತ ತೆಗಿಲಿಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಫಸ್ಟಿಗೆ ಒಂದು ರೆಕ್ಟ್ಯಾಂಗಲ್ ಪ್ರಿಸಮನ್ನು ಡ್ರಾ ಮಾಡ್ತಿದ್ದೀವಿ. ಸೊ ಇನ್ನು ಯು ಪಾಯಿಂಟ್ದಿಂದ ಎಸ್ ಆರ್ಗೆ ಒಂದು ನಮಗೆ ಒಂದು ಪ್ಯಾರಲಲ್ ಲೈನ್ ಬೇಕು. ಸೊ ಅದಕ್ಕೆ ಯು ಮತ್ತು ಅಗೇನ್ ಯು ಅನ್ನು ಈ ರೀತಿ ಸೆಟ್ ಮಾಡ್ಕೊಳ್ಳಿ ಯು ಪಾಯಿಂಟಿಗೆ ಪ್ರೊಟೆಕ್ಟರ್ನ. ಸೊ ಇಲ್ಲಿ 60 ಇಲ್ಲಿ ಮಾಡ್ಕೊಳ್ಳಿ ರೈಟ್. ನಮ್ಗೆ ವರ್ಟಿಕಲ್ ಬೇಕಾಗಿದ್ದಾಗ ನಾವು ಇಲ್ಲಿ 60 ಮಾಡ್ಕೊಂಡಿವಿ. ಈಗ ನಮಗೆ ಒಂದು ಪ್ಯಾರಲಲ್ ಲೈನ್ ಬೇಕು ಇದಕ್ಕೆ ಎಸ್ ಆರ್ಗೆ. ಸೊ ಅದಕ್ಕೆ ಇಲ್ಲಿ ಮಾಡೋಣ ಒಂದು 60 ಡಿಗ್ರಿ ಇಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಸಿ 60 ರೈಟ್. ಇದನ್ನು ರಿಮೂವ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ ಎಸ್ ಆರ್ಗೆ ಒಂದು ಪ್ಯಾರಲಲ್ ಲೈನ್ ಹೊಡಿಬೇಕಾಗ್ತದೆ. ಸೊ ಹೌ ಮಚ್ ನಾವು ಪಿ ಕ್ಯೂ ಎಷ್ಟು ಹೊಂದಿದ್ವಿ, 40 ರೈಟ್. ಸೊ ಇಲ್ಲಿ ಯು ದಿಂದ ಇಲ್ಲಿ ನಾವು 60 ಡಿಗ್ರಿಯಲ್ಲಿ ಮಾರ್ಕ್ ಮಾಡಿದ್ದಿಲ್ಲ ಅದು. ಸೊ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಸೊ ಹೌ ಮಚ್ ಲೈನ್ ಇಟ್ಟು 40 ರೈಟ್, 40 ವೆರಿ ಥಿನ್ ಲೈನ್ ಹಿಡ್ಕೊಳ್ಬೇಕು. ಸೊ ಓಕೆನಾ, ನಮ್ಮ ಏಮ್ ಏನಿದೆ ಇಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮನ್ನು ಡ್ರಾ ಮಾಡ್ತಾ ಇದ್ದೀವಿ ರೈಟ್. ಸೊ ಇಲ್ಲಿ ಆರ್ದಿಂದ ಈ ಪಾಯಿಂಟಿಗೆ, ಈ ಪಾಯಿಂಟ್ ಮೀನ್ಸ್ ಈ ಪಾಯಿಂಟಿಗೆ ಟಿ ಅಂತೇಳಿ ನೇಮ್ ಮಾಡಿಬಿಡ್ತೀನಿ ರೈಟ್. ಇಲ್ಲಿಗೆ ನಮ್ದು ಏನಾಯಿತು, ಒಂದು ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಡ್ರಾ ಆಯಿತು. ಇಷ್ಟ ಆಯ್ತಂದರೆ ಇನ್ನು ಈಸಿಯಾಗಿ ನೀವು ಈ ಬ್ಲಾಕನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಸಿ ಹೇಗೆ ಅಂತಂದರೆ, ಈಗ ಪಿ ಪಾಯಿಂಟ್ಸ್ ಐ ವಿಲ್ ನೇಮ್ ಇಟ್ ಇಯರ್ ಪಿ ರೈಟ್. ಈ ಪಿದಿಂದ ಎಷ್ಟು ಕೊಟ್ಟಿದ್ದಾರೆ ಹೈಟು, 15 ಕೊಟ್ಟಿದ್ದಾರೆ ಪಿದಿಂದ ಇ ಎಸ್. ನಾ ಏನು ಮಾಡ್ತೀನಿ ಪಿ ಎಸ್ಸಿಗೆ, ಸೊ ಇಲ್ಲಿಂದ 15 mm ಹೈಟನ್ನು ಮಾರ್ಕ್ ಮಾಡ್ಕೊಂಬಿಡ್ತೀನಿ ಆ್ಯಸ್ ಇಟ್ ಈಸ್. ಲೈನ್ ಡೈಗ್ರಾಮ್ದಲ್ಲಿ ಕೊಟ್ಟಿದ್ದಾರಲ್ಲ ಅದನ್ನೇ ಡ್ರಾ ಮಾಡೋದು, ಓಕೆನಾ. ಸೊ ಇಲ್ಲಿ 15, ಓಕೆ. ನೀವು ಡ್ರಾ ಇಟ್ ಲೈನ್ ಸ್ವಲ್ಪ ತಿಕ್ ಮಾಡ್ಬೋದು, ಹೌದಾ. ಇಲ್ಲಿ ಎ ಅಂತೇಳಿ ನಾನು ನೇಮಿಂಗ್ ಮಾಡಿಬಿಡ್ತೀನಿ, ಈ ಪಾಯಿಂಟ್ ನಮಗೆ ಸಿಕ್ಬಿಡ್ತಾ. ನೆಕ್ಸ್ಟ್ ಇಲ್ಲಿ ನೋಡಿ 25 mm ಕೊಟ್ಟಿದೆ, ಅದಕ್ಕೆ ಅದಕ್ಕೆ ಕ್ಯೂ ಅಂತ ನೇಮಿಂಗ್ ಮಾಡಿಬಿಟ್ರೆ ಈ ಪಿ ಕ್ಯೂ ಲೈನಿಗೆ ಈ 25 ಹೇಗಿದೆ ಪ್ಯಾರಲಲ್ ಆಗಿದೆ ರೈಟ್. ಈ ಪಿ ಕ್ಯೂಗೆ ನಾವೇನು ಮಾಡೋಣ, ಎ ಪಾಯಿಂಟ್ದಿಂದ ಒಂದು ಪ್ಯಾರಲಲ್ ಎ ಬಿ ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಏನು ಮಾಡೋಣ, ಒಂದು ಪ್ಯಾರಲಲ್. ಸೊ ನಾವು ಪ್ಯಾರಲಲ್ ಅಂದಾಗ ಏನು ಮಾಡ್ಬೇಕು, ನೀವಿಲ್ಲಿ ಪ್ರೊಟೆಕ್ಟರ್ನ ಸೆಟ್ ಮಾಡ್ಕೊಳ್ಬೇಕು ಎ ಪಾಯಿಂಟಿಗೆ. ಸಿ ಎ ಪಾಯಿಂಟಿಗೆ ಈ ರೀತಿ ಸೆಟ್ ಮಾಡ್ಕೊಳ್ಬೇಕು. ಪ್ಯಾರಲಲ್ ಮೀನ್ಸ್ 60 ಡಿಗ್ರೀಸ್ ರೈಟ್. ಇಲ್ಲಿ 60 ಡಿಗ್ರಿ ಪಾಯಿಂಟ್ ಔಟ್ ಮಾಡ್ಕೊಳ್ಬೇಕು ರೈಟ್. ನಾವು ಪಿ ಕ್ಯೂಗೆ ಒಂದು ಎ ಪಾಯಿಂಟ್ದಿಂದ ಪ್ಯಾರಲಲ್ ಲೈನ್ ಹೊಡಿತಾ ಇದ್ದೀವಿ, ಅದರ ಲೆಂತ್ ಎಷ್ಟು ಕೊಡಿದ್ರು ಅವರೇ 25 mm. ಈ ರೀತಿ ಎದಿಂದ 60 ಡಿಗ್ರಿ ಎಲ್ಲಿ ಬಂದಿದೆ ನಿಮ್ಮದು ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಸೆಟ್ ಮಾಡಿ 25 mm ರೈಟ್. ನಾ 25 mm ಈ ರೀತಿ ಪಡ್ಕೊಳ್ಬೋದು ರೈಟ್. ಸೊ ಇದಕ್ಕೆ ನೇಮಿಂಗ್ ನಾನು ಬಿ ಅಂತೇಳಿ ಕೊಟ್ಬಿಡ್ತೀನಿ ರೈಟ್. ಓಕೆ, ನಮಗೆ ಈ ಲೈನ್ ಬಂದುಬಿಡ್ತು. ಸೊ ಈ ಲೈನ್ ಬೇಕಲ್ಲ ನಿಮಗೆ. ಸೊ ಏನು ಮಾಡಿ, ಈ ಬಿ ಪಾಯಿಂಟ್ದಿಂದ ಎಸ್ ಆರ್ ಲೈನಿಗೆ, ಬಿ ಪಾಯಿಂಟ್ದಿಂದ ಎಸ್ ಆರ್ ಲೈನಿಗೆ ವರ್ಟಿಕಲ್ ಲೈನ್ ಬೇಕು. ಅಗೇನ್ ವರ್ಟಿಕಲ್ ಅಂದರೆ ಎಷ್ಟು ಹೋಗ್ಬೇಕು ನಾವು, ಅಗೇನ್ ಇಲ್ಲಿ 60 ಡಿಗ್ರಿ ತೊಗೊಳ್ಬೇಕು ಬಿ ಪಾಯಿಂಟಿಗೆ ಇಟ್ಕೊಳ್ಳಿ. ಈ 60 ಡಿಗ್ರಿ ರೈಟ್ ಇಲ್ಲಿದೆ ನೋಡಿ, ಇಲ್ಲಿ 60 ಡಿಗ್ರಿ ಓಕೆ. 60 ಈ 60 ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಬಿದಿಂದ ಈ ಎಸ್ ಆರ್ಗೆ ಒಂದು ಒಂದು ವರ್ಟಿಕಲ್ ಲೈನನ್ನು ಜಾಯ್ನ್ ಮಾಡಿಬಿಡಿ. ಎಸ್ ಆರ್ ಲೈನಿಗೆ 60 ಡಿಗ್ರಿ ಇಲ್ಲಿದೆ. ಸೊ ಈ ಲೈನ್ ಇದೆ, ಸ್ಟ್ರೇಟಾಗಿ ಇಟ್ಕೊಳ್ಳಿ. ಜಸ್ಟ್ ಎಸ್ ಆರ್ ಲೈನಿಗೆ ಟಚ್ ಆಗೋ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ, ಅದಕ್ಕೆ ಎಲ್ ಅಂತೇಳಿ ನಾನು ನೇಮಿಂಗ್ ಮಾಡಿಬಿಡ್ತೀನಿ ರೈಟ್. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ನೋಡಿ ಯು ವಿ ಯು ನಮ್ದು ಹೇಗಿದೆ ಇಲ್ಲಿ, ನಾನು ಅದಕ್ಕೆ ವಿ ಅಗೇನ್ ಯು ಅಂತೇಳಿ ನೇಮ್ ಮಾಡಿಬಿಡ್ತೀನಿ ರೈಟ್. ಸೊ ಇಲ್ಲಿ ನೋಡಿ, ಇದು ನಮ್ಮ 30 ಇದೆ ಓಕೆ, 30 ಇದೆ. ದೆನ್ ಇಲ್ಲಿ ನೋಡಿ 20 ಕೊಟ್ಟಿದ್ದಾರೆ ಅವರೇ, 20 ಯುದಿಂದ ಈ ಸೈಡ್ ಲೆಫ್ಟ್ ಟು ರೈಟ್ ಸೈಡ್, ಲೆಫ್ಟ್ ಟು ರೈಟ್ ಸೈಡ್ ಎಷ್ಟು ಕೊಟ್ಟಿದ್ದಾರೆ, 20 ಕೊಟ್ಟಿದ್ದಾರೆ. ಯಾವ ಲೈನ್ ಅದು, ಯು ಎಸ್ ಲೈನ್ ನಮ್ಮದು ರೈಟ್. ಎಷ್ಟು ಕೊಟ್ಟಿದ್ದಾರೆ, 20. ಸೊ ಯುದಿಂದ ಏನು ಮಾಡ್ಕೊಳ್ಳಿ ನಾವಿಲ್ಲಿ ಒಂದು 20, ಅದೇ ಲೈನ್ ಯು ಎ ಇದು ಯು ಎಸ್ ಲೈನ್ ಮೇಲೆ 20 ಏನು ಮಾಡ್ಕೊಳ್ಳಿ ಒಂದು ಲೈನನ್ನು ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಯು ಕ್ಯಾನ್ ಡ್ರಾ ಇಟ್ ಥಿಕ್, ನೋ ಪ್ರಾಬ್ಲಮ್, ಥಿಕ್ ಆಗಿ ಡ್ರಾ ಮಾಡ್ಕೊಳ್ಬೋದು ಈಗ ನೀವು ಬೇಕಾದರೆ ಓಕೆ. ಸೊ ಸೈಟ್ ನಾನು ಇದಕ್ಕೆ ನೇಮ್ ಡಿ ಅಂತೇಳಿ ಕೊಟ್ಬಿಡ್ತೀನಿ ರೈಟ್. ಈ ಲೈನ್ ನಿಮ್ಗೆ ಸಿಕ್ಬಿಡ್ತು, ಇನ್ನು ಈ ಲೈನ್ ಡ್ರಾ ಮಾಡ್ಬೇಕಲ್ಲ ನೀವು. ಸೊ ಈ ಲೈನ್ ಎಷ್ಟು ಇರುತ್ತಪ್ಪ, ಇಲ್ಲಿ ಎಷ್ಟು 25 mm ಲೆಂತ್ ಇದೆ, ಸೇಮ್ ಲೆಂತೇ ಇರ್ತದೆ. ಸೊ ಅದನ್ನ ನಾನು ಡಿ ಅಂತೇಳಿ ನೇಮಿಂಗ್ ಮಾಡ್ಕೊಂಬಿಡ್ತೀನಿ ಇಲ್ಲಿ. ಡಿ ಪಾಯಿಂಟ್ ಸಿಗ್ತಾ. ಸೊ ಈ ಡಿದಿಂದ ನಾವು ಮಾಡೋಣ, ಯು ಟಿಗೆ ಒಂದು ಪ್ಯಾರಲ್ ಲೈನ್ ಹೊಡಿಯೋಣ, ಸೇ ಡಿ ಸಿ ಓಕೆನಾ. ಯು ಟಿಗೆ ಡಿದಿಂದ ಒಂದು ಪ್ಯಾರಲ್ ಲೈನ್ ಹೊಡಿಬೇಕು. ಸೊ ಅಗೇನ್ ಡಿ ಎಸ್ ಎ ಪಾಯಿಂಟ್ ಇಟ್ಕೊಳ್ಬೇಕು. ಸೊ ಈ ರೀತಿ ಸೆಟ್ ಮಾಡ್ಕೊಳ್ಳಿ ಪ್ರೊಟೆಕ್ಟರನ್ನ, ಓಕೆನಾ. 60 ಡಿಗ್ರಿ ಸಿಗಲಿದೆ ನೋಡಿ, 60 ಡಿಗ್ರಿನ ಈ ರೀತಿ ಸೆಟ್ ಮಾಡ್ಕೊಳ್ಳಿ. 60 ಡಿಗ್ರಿ ನಾನು ಇಲ್ಲೇ ಸೆಟ್ ಮಾಡಿದ್ದೀನಿ. ಸೊ ಈಗ ಯು ಟಿಗೆ ನಾವು ಡಿದಿಂದ ಒಂದು ಪ್ಯಾರಲ್ ಲೈನ್ ಹೊಡಿಬೇಕು. ಹೌ ಮಚ್, ಹೌ ಮಚ್ ಎ ಬಿ ಈಕ್ವಲ್ ಆಗಿ ಹೊಡಿಬೇಕು. ಎ ಬಿ ಲೆಂತ್ ಎಷ್ಟಿದೆ, 25 ಇದೆ ರೈಟ್. ಸೊ ಡಿ ಡಿ ಟು 60 ಡಿಗ್ರಿಯಲ್ಲಿದೆ ಅಲ್ಲಿ ನೋಡಿ. ಸೊ ಈ ರೀತಿ ಸೆಟ್ ಮಾಡ್ಕೊಳ್ಳಿ 60 ಡಿಗ್ರಿಗೆ ಮತ್ತು ಡಿ ಪಾಯಿಂಟಿಗೆ. ಓಕೆ, ಹೌ ಮಚ್ ಲೆಂತ್, 25. ಸಿ 25 ಈ ರೀತಿ ಲೈನ್ ಹೊಡ್ಕೊಳ್ಬೇಕು. ಅದನ್ನು ನಾನು ಸಿ ಅಂತೇಳಿ ಕಾಲ್ ಮಾಡ್ತೀನಿ, ನೇಮ್ ಸಿ ಅಂತೇಳಿ ಕಾಲ್ ಮಾಡಿಬಿಡ್ತೀನಿ ರೈಟ್. ಸೊ ಇಷ್ಟ ಆಯ್ತಂದರೆ ನಿಮ್ಮ 90% ಡೈಗ್ರಾಮ್ ಕಂಪ್ಲೀಟ್ ಆದಾಗ ಆಗ್ತದೆ. ಸೊ ಏನಿಲ್ಲಪ್ಪ,
ಸಿಂಪ್ಲಿ ಏನು ಮಾಡೋಣ, ಥಿಕ್ ಲೈನ್ಗಳನ್ನು ಡ್ರಾ ಮಾಡ್ಕೊಂಬಿಡೋಣ. ಹೇಗೆ? ಎ ಟು ಡಿ, ರೈಟ್? ಎ ಟು ಡಿ ಜಾಯಿನ್ ಮಾಡ್ತೀನಿ ನಾನೀಗ. ಎ ಟು ಡಿ ಸಿ, ಎ ಟು ಡಿ, ರೈಟ್? ಎ ಟು ಡಿ ಒಂದು ಲೈನ್ ಜಾಯಿನ್ ಮಾಡ್ಕೊಂಬಿಡ್ತೀನಿ, ರೈಟ್? ದೆನ್ ಬಿ ಟು ಸಿ, ಬಿ ಟು ಸಿ, ಸಿ ಪಾಯಿಂಟ್ ಬಂದಿದೆಯಲ್ಲ, ಬಿ ಟು ಸಿ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ ಟು ಸಿ, ಎಲ್ ಟು ಸಿ, ಈ ರೀತಿ ನೀಟಾಗಿ ಇಟ್ಕೊಳ್ಳಿ, ಎಲ್ ಟು ಸಿ ಡ್ರಾ ಮಾಡ್ಕೊಳ್ಳಿ. ಹೌದಾ? ರೈಟ್, ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ, ಎ ಟು ಬಿ ಲೈನ್ ಇದೆಯಲ್ಲ, ಇದನ್ನು ಟಿಕ್ ಮಾಡ್ಕೊಳ್ಳಿ, ಓಕೆನಾ? ಟಿಕ್ ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯು ಟು ಎಲ್, ರೈಟ್? ಯು ಟು ಎಲ್, ದೆನ್ ನಮಗೆ ಇದು ಬ್ಲಾಕ್, ಇದು ಸ್ಲೋಪ್ ಬೇಕಿದೆಲ್ಲ, ಸೊ ಸಿ ಟು ಡಿ, ಸಿ ಸಿ ಟು ಡಿ, ರೈಟ್? ಸೊ ಎಲ್ಲ ಏನು ಮಾಡೋಣ, ಟಿಕ್ ಲೈನ್ ಮಾಡ್ತೀನಿ. ಸೊ ನಿಮ್ಮದು ಐಸೋಮೆಟ್ರಿಕ್ ಬ್ಲಾಕು ನಾವು ರೆಡಿ ಮಾಡಿಬಿಟ್ವಿ ನೋಡಿ. ಇಲ್ಲಿ ಯಾವ ರೀತಿ ಇದೆ, ಸಿ, ಎಲ್ಲ ಥಿಕ್ ಲೈನ್ ಮಾಡ್ಕೊಂಬಿಡಿ, ಅಬ್ಸರ್ವ್ ಲೈನ್ಸ್ ಎಲ್ಲ ಥಿಕ್ ಆಗಿಬಿಡ್ಬೇಕು, ಓಕೆನಾ? ಸಿಂಪಲ್, ಸಿಂಪ್ಲಿ ಏನು ಕಾಣ್ತಿದೆಯಲ್ಲ, ಎಲ್ಲ ಲೈನ್ಸ್ಗಳನ್ನು ನಾನು ಏನು ಮಾಡ್ತೀನಿ, ಟಿಕ್ ಮಾಡಿ. ಸೊ ಈ ರಿಮೈನಿಂಗ್ ಏನು ಅನ್ವಾಂಟೆಡ್ ಲೈನ್ಸ್ಗಳಿದೆಯಲ್ಲ, ನಾನು ಎರೇಜ್ ಮಾಡಿಬಿಡ್ತೀನಿ, ರೈಟ್? ಈ ರೀತಿ ಎರೇಜ್ ಮಾಡಿಬಿಡೋಣ. ಸೊ ಸೊ ರಿಮೈನಿಂಗ್ ಬ್ಲಾಕ್ ಏನಿದೆಯಲ್ಲ, ನಿಮ್ಗೆ ಬೇಕಾಗಿರುವಂಥ ಬ್ಲಾಕನ್ನು ನಾನು ಐಸೋಮೆಟ್ರಿಕನ್ನು ಡ್ರಾ ಮಾಡಿ ಇನ್ನೇನಿದೆಪ್ಪ ಡೈಮೆನ್ಷನಿಂಗ್ ಮಾಡಿಬಿಡ್ತೀನಿ, ಓಕೆ? ಈ ರೀತಿ ನೀವು ಸಿಂಪಲ್ಲಾಗಿ ಈ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ಐಸೋಮೆಟ್ರಿಕ್ ಬ್ಲಾಕನ್ನು ಡ್ರಾ ಮಾಡ್ಬೋದು, ಓಕೆನಾ? ಸೊ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.